ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಬೆಲ್ವಂತರ ಗ್ರಾಮ ಪಂಚಾಯತಿಯ ಸದಸ್ಯರಾದಂಥ ಸುಮನ್ಕೊಪ್ಪ ಗ್ರಾಮದ ಶಾಂತವ್ವ ತಲವಾರ್ ಅವರ ಮನೆಯಲ್ಲಿದ್ದೇವೆ. ಅವರಿಗೆ ಈ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಚುನಾಯಿತರಾಗಿದ್ದಕ್ಕೆ ನಮ್ಮ ಗ್ರಾಮೀಣ ಟಿವಿ ಪರವಾಗಿ ಉತ್ಪೂರ್ವಕವಾದ ಅಭಿನಂದನೆಗಳು. ಅದೇ ರೀತಿಯಾಗಿ ನಮ್ಮ ಗ್ರಾಮೀಣ ಟಿವಿ ಪರವಾಗಿ ಒಂದು ಕಿರು ಸನ್ಮಾನ ಕಾರ್ಯಕ್ರಮ, ಅದನ್ನು ಈ ಊರಿನ ಮಹಿಳೆಯರಾದಂಥವರು ಯಾರಾದರೂ ಒಬ್ಬರು ನಡೆಸಿಕೊಡ್ಬೇಕಾಗಿ ವಿನಂತಿ. ಮೇಡಮ್ ನಮಸ್ತೆ. ಮೇಡಮ್ ತಮ್ಮ ಹೆಸರು? ಶಾಂತವ್ವ ತಲವಾರ್. ಮೇಡಮ್ ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿ? ಮೇಡಮ್ ತಾವು ಯಾವ ವಾರ್ಡಿಂದ, ಯಾವ ಊರಿಂದ ಆಯ್ಕೆ ಆಗಿ? ವಾರ್ಡ್ ಒಳಗಿಲ್ಲ, ಸುಮನ್ಕೊಪ್ಪ ಗ್ರಾಮನೇ ಅದು ಒಂದು. ಮೇಡಮ್ ತಮ್ಗೆ ಇವತ್ತು ಇದ್ದ ಮತಗಳೆಷ್ಟು ಮೇಡಮ್? 850 ಮತಗಳು. ಅದರಲ್ಲಿ ಎಷ್ಟು ಅಂತರದಿಂದ ಗೆದ್ದಿದ್ದಾರೆ ಮೇಡಮ್? 360 ಮತಗಳಿಂದ ಗೆದ್ದಿದ್ದಾರೆ ಮೇಡಮ್. ಮೇಡಮ್ ತಾವು ಇದಕ್ಕಿಂತ ಮುಂಚೆ ಏನ್ ಮಾಡ್ಕೊಂಡಿದ್ರಿ ಮೇಡಮ್? ಕೂಲಿ ಕೆಲಸ ಮಾಡಿದ್ರು. ಈ ಕೂಲಿ ಕೆಲಸ ಬಿಟ್ಟು ಈಗ ರಾಜಕೀಯಕ್ಕೆ ಬರಲು ಕಾರಣವೇನು? ಕಾರಣ ಅಂದ್ರೆ ಊರಾಗ ವಾಲಿ ಕರ್ತನ ಮಾಡ್ತಿದ್ರು, ವಾರಿ ಕಲ್ತಾರನ ಮಾಡ್ತಿರ್ತಾರೆ ಮತ್ತು ಇದ್ರ ಹಮ್ಮತ್ತೂರುಡಿ ಚಾಕರಿ ಮಾಡ್ತಿದ್ರು ರೀ, ಪೂಜೆ. ಆ ನಂತರ ಹಿರಿಯರು ಏನದಾರಲ್ರಿ, ನಾವು ಅಲ್ಲಿ ಅಂದ್ರೆ ಇದೊಂದು ಸರಿ ನಿಲ್ರಿ ಅಂತೇಳಿ ಎಲ್ಲರೂ ಇದು ಮಾಡಿದ್ರಿ ರೀ. ಅದ್ರ ಸಂಬಂಧ ನಾವು ನಿಂತೀವಿ ರೀ, ಅವ್ರು ಅಷ್ಟು ಜನರು ಆರಿಸಿತ್ತಂದ್ರೆ. ಮೇಡಮ್ ಈಗ ತಾವು ಈಗ ರಾಜಕೀಯಕ್ಕೆ ಎಲ್ಲ ಇದನ್ನು ಬಂದಿದ್ದೀರ, ಎಲ್ಲ ಗುರುಹಿರಿಯರಿಂದ ನೀವು ಆಯ್ಕೆ ಆಗಿ ಬಂದಿದ್ದೀರಿ. ಸೊ ಈಗ ಈ ರಾಜಕೀಯ ಜೀವನ ಹೇಗೆ ಅನಿಸ್ತಾ ಇದೆ ಮೇಡಮ್? ಈಗ ಕೆಲವು ದಿನಗಳ ಆಯಿತು ಆಯ್ಕೆ ಆಗಿ, ಆದರೂ ಹೇಗೆ ಅನಿಸ್ತಾ ಇದೆ ಜೀವನ? ಏನಿಲ್ಲರಿ, ಚಲೋ ಅನಿಸ್ತೈತೆ ರೀ. ಆದರೂ ಈಗ ಹಿರಿಯರಿಗೆ ಹೇಳ್ಕೊಂಡು ಅವ್ರು ಹೆಂಗೆ ಹೇಳ್ತಾರೆ ಹಂಗೆ ಆ ಕೆಲಸ ಮಾಡಿಸ್ಕೊಂಡು ಹೋಗ್ಬೇಕಂತ ಅನಿಸ್ತೈತೆ ರೀ ನಮಗೆ. ತಾವು ಏನಾದರೂ ಪಕ್ಷ ಅಂತಾರೆ ಏನಾದರೂ ಗುರುತಿಸ್ಕೊಂಡಿದ್ದಾರೆ ಮೇಡಮ್? ತಾವು ಇಲ್ಲರಿ, ಯಾವ ಪಕ್ಷ ಎಂತ ಗುರುತಿಸ್ಕೊಂಡಿಲ್ಲ. ನಿಮ್ಮ ತಮಗೆ ಈಗ ರಾಜಕೀಯಕ್ಕೆ ಬರಕ್ಕೆ ಗುರುಗಳು ಸ್ಫೂರ್ತಿ ಅಂತ ಯಾರಾದ್ರೂ ಒಬ್ರು ಇದಾರ? ಜನರ ಬೆಂಬಲದಿಂದ, ಜನರ ಸ್ಫೂರ್ತಿ ಅಂತ ಹೇಳ್ಕೊಂಡು ಜನರ ಬೆಂಬಲದಿಂದ ಬಂದಿದ್ದೀರಾ ಮೇಡಮ್. ಈಗ ತಾವು ಈ ಸಂದರ್ಭದಲ್ಲಿ ಈ ಊರಿನ ಗ್ರಾಮದ ಸುಮನ್ಕೊಪ್ಪ ಗ್ರಾಮದ ಪ್ರತಿಯೊಬ್ಬ ಜನತೆಗೂ ಕಾರಣ. ಸೊ ಆ ಜನತೆಗೆ ಈ ಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ ಮೇಡಮ್ ಅವ್ರಿಗೆ? ಹೌದ್ರಿ, ಹಿಂಗೆ ಕೆಲಸ ಐತ್ರಿ, ಏನ್ ಮಾಡ್ಬೇಕ್ರಿ ಅಂತೇಳಿ ನಾವೆಲ್ಲಾನು ಹಿರಿಯರ ಬಗ್ಗೆ ಇಟ್ಕೊಂಡ್ರಿ, ಅವ್ರು ಏನು ಹೇಳ್ತಾರೆ ಆ ಕೆಲಸ ಮಾಡಿಸ್ಕೊಂತ ಹೋಗ್ಯಾರಿ. ಅವ್ರಿಗೇನಾದ್ರೂ ಅಂದ್ರೆ ಈ ಸಂದರ್ಭ ಅವ್ರಿಗೆ ಏನು ಕೃತಜ್ಞತೆ ಸಲ್ಲಿಸೋಕೆ ಇಷ್ಟಪಡ್ತೀರಾ ಅಥವಾ? ಇಲ್ರಿ, ಅವ್ರು ಹೇಳಿದಿಷ್ಟ ನಮ್ಗೆ ಇದು ಮಾಡ್ತಾರೆ. ಮೇಡಮ್ ತಾವು ಈಗ ಈ ಚುನಾವಣೆಯಲ್ಲಿ ಆಯ್ಕೆ ಆಗಿ ಬಂದಿದ್ರ, ಈ ವಾರ್ಡ್ ಈ ಗ್ರಾಮದ ಪ್ರತಿಯೊಬ್ಬ ಜನತೆಯ ಕಾರಣ, ಆ ಜನತೆಗೆ ಈ ಸಂದರ್ಭದಲ್ಲಿ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾವು ಹಿರಿಯರಿಗೆಲ್ಲ ಫಸ್ಟ್ ಬರ್ತೀವಿ, ಹಿರಿಯರಿಗೆಲ್ಲ ಕೃತಜ್ಞತೆ ಸಲ್ಲಿಸೋಕೆ ಇಷ್ಟಪಡ್ತೀರಾ. ಮೇಡಮ್ ಇದು ಇನ್ನೂ ನಿಮ್ ಕಡೆ 5 ವರ್ಷದ ಕಾಲ ಅಧಿಕಾರ ಇರುತ್ತೆ. ಸೊ ಈ 5 ವರ್ಷದ ಕಾಲ ಅಧಿಕಾರದಲ್ಲಿ ತಾವು ಈ ಊರಿಗೆ ಏನೇನು ಯೋಜನೆಗಳನ್ನ ಅವಲಂಬಿ ಅಭಿವೃದ್ಧಿ ಪಡಿಸಕ್ ಇಷ್ಟಪಡ್ತೀರಾ ಮೇಡಮ್? ಅವ್ರಿ, ಶೌಚಾಲಯದ ಸ್ವಲ್ಪ ಇದು ಐತ್ರಿ, ಅದನ್ನ ಎಲ್ಲ ನಾವು ಈ ರಸ್ತೆಗಳು ಹೊರಗಡೆ ಹೋಗಿ ಹೊಲಸಾಟ ಮಾಡ್ತಾರೆ ರೀ. ಆ ಶೌಚಾಲಯದ ಬಹಳ ಇದು ಮಾಡ್ಬೇಕಂತ ಹೇಳಿ ನಾವು ಇದು ಮಾಡ್ಕೊಂಡೇವ್ ರೀ. ಸೊ ಶೌಚಾಲಯ ಒಂದು ನಾವು ತಾವು ಇದನ್ನ ಹೆಚ್ಚು ಒತ್ತು ಕೊಟ್ಟು ಅದನ್ನ ಅಭಿವೃದ್ಧಿ ಮಾಡ್ಬೇಕಂತ ಇಷ್ಟಪಡ್ತೀರಾ ಮೇಡಮ್? ಓಕೆ ಮೇಡಮ್, ಇಷ್ಟೊತ್ತು ತಾವು ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ, ತಮ್ಮ ಮನಸ್ಸಿನ ಆಳದ ಅಂತರದಿಂದ ಮಾತಾಡಿದಕ್ಕೆ ನಮ್ಮ ಗ್ರಾಮೀಣ ಟಿವಿ ಪರವಾಗಿ ಉತ್ಪೂರ್ವಕವಾದ ಅಭಿನಂದನೆಗಳು. ಒಟ್ಟು ಗ್ರಾಮೀಣ ಟಿವಿ ಕ್ಯಾಮರಾಮನ್ ಪ್ರಶಾಂತ್ ಚಿತ್ತ ವಿಕಾಸ್. ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ನಮ್ಮಪ್ಪ ಬಸಪ್ಪ ಹಡಪದ್ ಸರ್. ಸರ್ ತಾವೇನು ಮಾಡ್ಕೊಂಡಿದ್ದೀರಾ ಸರ್? ನಾವು ಇಲ್ಲೇ ಕೃಷಿ ಕೆಲಸ ಮಾಡ್ಕೊಂತ ಒಂದು ಕೃಷಿ ಕೆಲಸ ಮಾಡ್ಕೊಂತ ರೀ. ಇಲ್ಲೇ ಸಾಲಿ ಸುಮನ್ಕೊಪ್ಪ ಸಾಲಿ ಅಧ್ಯಕ್ಷರೇ ಹೌದ್ರಿ, ಮತ್ತು ಇಲ್ಲಿ ಕೃಷಿ ಕೆಲಸನೂ ಮಾಡ್ತೀವಿ ರೀ. ಸೊ ಈ ನಮ್ಮ ಮೇಡಮ್ ಆದಂಥ ಶಾಂತವ್ವ ತಳವಾರ್ ಅವರು, ಅವ್ರ ಬಗ್ಗೆ ತಾವು ಏನು ಒಂದು ಎರಡು ಮಾತುಗಳು ಸರ್? ಶಾಂತವ್ವ ತಳವಾರ್ ಅವರು, ಅವರು ಒಳ್ಳೆಯ ವ್ಯಕ್ತಿ ರೀ. ಮತ್ತು ಒಂದು ಏನೋ ಒಂದು ಯಾರೋ ಕರೆದ್ರು ಅವರು ಅವರಿಗೆ ಜನರಿಗೆ ಬಂಧಿಸಿ ಯಾರು ಒದರಿದ್ರು, ಒಂದು ಸಣ್ಣ ಹುಡುಗದಲ್ಲಿ ದೊಡ್ಡವರು ಏನೋ ಯಾರೋ ಒದರಿದ್ರು ಹೋಗಿ ಅವರಿಗೆ ಅವರ ಏನೋ
ತ್ರಾಸು ಏನೋ ತೊಂದರೆ ಇದ್ರು ಅವ್ರಿಗೆ ಹೋಗಿ ಕೇಳ್ತಾರೆ, ಅವ್ರಿಗೆ ಕೈಲಾದಷ್ಟು ಸಾಧ್ಯ ಆದಷ್ಟು ಅವರಿಗೆ ಸಹಾಯ ಮಾಡ್ತಾರೆ. ಮತ್ತು ಒಂದು ಏನೋ ಒಂದು ಸರ್ಕಾರಿ ಕೆಲಸಗಳು ಬಂದರು ಅಂದ್ರೆ ಗ್ರಾಮಸ್ಥರಿಗೆ ಕೇಳಿ ಅವ್ರಂತಲ್ಲಿ ಹೋಗಿ ಹಿರಿಯರಿಗೆ ಹೋಗಿ ಇಟ್ಟು ಇಂಥ ಕೆಲಸ ಬಂದಾವ ಹಿಂಗೆ ಏನು ಮಾಡ್ತೀರಿ ಏನು ನೀವೆಲ್ಲರೂ ಕೂಡಿ ಏನು ಹೇಳ್ತೀರಿ ಅದನ್ನು ನಾವು ಮಾಡ್ತೇವೆ ಅಂತ ಹೇಳಿ ಹಿರಿಯರಿಗೆ ಹೇಳ್ತಾರೆ ರೀ. ಅದನ್ನು ಹಿರಿಯರು ಅದನ್ನೊಂದು ಏನೋ ಒಂದು ಕೇಳಿಕೊಂಡು ಎಲ್ಲರೂ ಕೂಡ ಮಾಡು ಅದನ್ನು ಮಾಡೋಣಂತ ಅಂದು ಹುಡುಕಿ ಹಾಕತ್ ರೀ. ಆ ಕಡೆಯಿಂದ ನಮ್ಮ ಹಳ್ಳಿ ಒಳಗೆ ಇಲ್ಲಿ ಏನೈತಿ ಭಾಳ ಹಿಂದುಳಿದ ಹಳ್ಳಿ ಐತಿ ರೀ. ಕಲಗಡಿ ತಾಲೂಕಿನಾಗ ಸುಮ್ಮನಕಪ್ಪ ಅನ್ನೋ ಒಂದು ಹಿಂದುಳಿದ ಹಳ್ಳಿ. ಇಲ್ಲಿ ಕೃಷಿ ಚಟುವಟಿಕೆ ಇಂದ ಜನ ಎಲ್ಲರೂ ಹೊಲಕ್ಕೆ ಹೋಗೋದು. ಅವ್ರ ಇಲ್ಲಿ ಬರುವಂಥ ಏನೋ ಒಂದು ಇನ್ಕಮ್ ಬರೇ ಹಂಗಾತ ಹಿಂಗಾತಂತಂದ್ರೆ ಕೆಲಸ ಒಳ್ಳೇದು ಕೆಲಸ ಅರ್ಧ ಕೆಲಸ ಆಗೋದು ಅರ್ಧ ಅವ್ರಿವ್ರು ಹಂಚೋಗೋದು ಹಿಂಗೆ ಆಗಕ್ಕದ್ದು ಇದು ಇಷ್ಟಕ್ಕೆ ಮುಂಚೆ ಆಗಿರ್ತದೆ ಇಷ್ಟೇ ಆಗದ್ದು ಅಂತ ಹಿಂದಿನ ಪೀಳಿನ ನಾವು ಕೇಳಿದಾಗ ಇಲ್ಲ ಅಲ್ಲಿ ಕಮಿಷನ್ ಇಲ್ಲಿ ಕಮಿಷನ್ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಅದು ಇದು ಅಂತಂದು ಬರೀ ಹಿಂದೆ ವರ್ಕ್ ಹಾಕೊಂದು ಪರ್ಸೆಂಟೇಜ್ ಕೊಟ್ಟಿಂದು ಇಲ್ಲ ಇಷ್ಟೇ ಉಳಿದೈತಿ ಇಷ್ಟ ಮಾಡ್ತೀವಿ ಅಂತ ಅವ್ರು ಹೇಳಿದ್ರು. ಅದಕ್ಕಾಗಿ ನಾವು ಎಲ್ಲ ಸಣ್ಣ ಸಣ್ಣ ಎಲ್ಲ ಇದ್ದವ್ರನ್ನ ನಾವು ತಂದ್ರೆ ಇವ್ರು ಹಿಂಗೆ ಮಾಡಂತಾರೆ. ಇನ್ನು ನಾವು ಒಂದು ನನ್ನ ಮಧ್ಯೆ ಇದ್ದವರಿಗೆ ನೋಡಿಕೊಂಡು ತಂದ್ರೆ ಆತ ನಮ್ಮ ಕೆಲಸ ಮಾಡ್ತಾರೆ ಇವರು ಜನರಿಗೆ ಒಂದು ಒಳ್ಳೆ ಹೇಳ್ದಂಗೆ ಕೇಳಿ ಹೇಳ್ದಂಗೆ ಮಾಡಲಿ ಇವರೇನು ಪ್ರಮಾಣಿಸಿ ದುಡಿ ಯಾರು ಪ್ರಮಾಣಿಸಿ ದುಡಿತಾರಲ್ರಿ ಅವ್ರಿಗೆ ನಾವು ಆರಿಸಿ ತುಂಬಿದೆವು. ಜನರಿಗೆ ಏನೋ ಒಂದು ಇದು ಮಾಡಿದ್ರು ಅವ್ರು ಅವ್ರನ್ನ ಕೇಳ್ಕೊಂಡು ಹೋಗ್ತಾರೆ. ಮತ್ತು ಮೂರು ಮಂದಿ ನಾವು ಈ ಹಳ್ಳಿಗೆ ಮೂರು ಮಂದಿ ಮೆಂಬರ್ ಇದ್ರೆ ಅವ್ರನ್ನ ನಾವು ಮೂರು ಮಂದಿನೂ ಜನರಿಗೆ ಹೊಂದಾಣಿಕೆಯಾಗಿ ಅವ್ರ ಜನರು ಕೂಟ ಯಾರು ನಮಗೆ ಅನುಕೂಲಕ್ಕಾರ ಜನರಿಗೆ ತ್ರಾಸಿನಾಗ ಯಾರು ಬರ್ತಾರೆ ಆಪತ್ತು ಬಾಂಧವ ಅಂತಾರಲ್ಲ ಆಪತ್ತು ಬಾಂಧವ ಏನು ಜನರಿಗೆ ತೊಂದರೆ ಆಗತ್ತಲ್ಲ ಆ ಟೈಮ್ದಾಗ ಯಾರು ಬರ್ತಾರಲ್ರಿ ಅವರಿಗೆ ಇವರು ಎಲ್ಲ ಹಿರಿಯರು ಎಲ್ಲರೂ ಕೂಡಿ ಅವರಿಗೆ ಹೆಲ್ಪ್ ಮಾಡಿ ಅವರಿಗೆ ಜನ ಆರಿಸ್ತು ಬಂದ. ಅವ್ರ ಮೂರು ಮಂದಿ ಯಾರು ಕೋಟ್ ಹೆಚ್ಚಿನ ರೀತಿ ಯಾರ್ಯಾರು ಹೇಳಿ ಇದು ಮಾಡಿರಲ್ಲ ಅವರು ಅವರೇ ಬಂದಾರ ಆರಿಸಿ ಅವರ ಒಂದು ಕೆಲಸ ನಮಗೆ ಜನರಿಗೆ ಮಹಿಳಾ ಸಂಘ ಕರೆದ್ರು ಅಲ್ಲಿ ಹೋಗ್ತಾರೆ. ಯಾರೋ ಶಾಲೆ ಶಿಕ್ಷಕರು ಶಾಲೆ ಏನೋ ಶಾಲೆ ಒಳಗೆ ಯಾರು ಒಂದು ಇಂಥ ಏನಾರು ಗ್ರೌಂಡು ಅವು ಇವು ಎಲ್ಲ ಏನು ಆಗೇಲ್ರಿ ಇನ್ನು ಮುಂದೆ ಮಾಡ್ತೀವಿ ನಮ್ಗೆ ಏನೋ ಒಂದು ಇವತ್ತನೇ ನಾವು ಮಾಡ್ತೀವಿ ಗ್ರೌಂಡು ಅಂತಂದು ನಾವು ಹೇಳಿದಕ್ಕೆ ಕೇಳಿಕೊಂಡು ಏನೋ ಒಂದು ಕೆಲಸ ಬಂದರೂ ನಾವು ಮಾಡ್ತೀವಿ ಅಂತ ಸಿದ್ಧಾಂತ ಅದಾರ ರೀ. ಸರ್ಕಾರದ ಕೆಲಸ ಬಂದರೂ ನಾವು ನಾಲ್ಕು ಜನರ ಮುಂದೆ ಇಟ್ಟು ನಾವು ಮಾಡ್ತೀವಿ ಅಂತಂದು ಅವ್ರು ಹಿರಿಯರಿಗೆ ಹೇಳ್ಯಾರು. ಈಗ ಅದೇ ರೀತಿ ನಡ್ಕೊಳ್ಳೋಂತಾರೆ ಸರ್. ನಮ್ಮ ಈ ಗ್ರಾಮೀಣ ಟಿವಿ ಮುಖಾಂತರ ಶಾಂತವಾ ತಳವರವರಿಗೆ ತಮ್ಮ ಕಡೆಯಿಂದ ತಮ್ಮ ಊರ ಹಿರಿಯರ ಕಡೆಯಿಂದ ಏನಾದರೂ ಒಂದು ಸಲಹೆ ನೀಡುತ್ತಿರಕಂದ್ರೆ ಏನಂತ ಸಲಹೆ ನೀಡ್ತಾರೆ ಮೇಡಮ್ ಅವ್ರು ಸರ್ ಅವ್ರಿಗೆ? ನಮ್ಮ ಗ್ರಾಮೀಣ ಟಿವಿ ಅವರಿಗೆ ಇಲ್ಲೆಲ್ಲ ಬಂದು ನಮ್ಮ ಹಳ್ಳಿ ಹಳ್ಳಿಗೆ ಬಂದು ನಮಗಿಷ್ಟೆಲ್ಲ ಎಲ್ಲೋ ನಮ್ಮೂರು ಹಿಂದೆ ಉಳಿದಿದ್ದು ಅಲ್ಲಿ ಬಂದು ಇಷ್ಟು ಜನ ಟಿವಿ ನೈನರ್ ಬಂದಿಲ್ಲ ಯಾರೂ ಬಂದಿಲ್ಲ ನೀವು ಬಂದಿದ್ದಕ್ಕಾಗಿ ನಮ್ಗೆ ದೊಡ್ಡ ಖುಷಿ ಐತಿ. ಇಷ್ಟೆಲ್ಲ ಬಂದು ನಮ್ಗೆ ಇಲ್ಲಿ ಹಳ್ಳಿ ಹಳ್ಳಿಗೆ ಬಂದು ನಮ್ಗೆ ಇಷ್ಟೆಲ್ಲ ನಿಮ್ಗೆ ತ್ರಾಸು ಕುಂದು ಕೊರತೆ ಏನೈತೆ ಅನ್ನೋದು ನಮಗೆ ಕೇಳಿರಲ್ಲ. ಅದು ನಮಗೆಲ್ಲ ದೊಡ್ಡ ಖುಷಿ ಆಗೈತಿ. ಗ್ರಾಮೀಣ ಟಿವಿ ಅವರು ಮುಂದೆ ಬರಲಿ, ಅವರು ನಮ್ಮನ್ನೂ ಮುಂದೆ ತರಲಿ, ಅವರು ಮುಂದೆ ಬರಲಿ, ಅವರಿಗೆ ನಾವು ಗ್ರಾಮೀಣ ಟಿವಿ ಅವರಿಗೆ ನಾವು ಒಂದು ಸುಮ್ಮನಕೊಪ್ಪ ಗ್ರಾಮದಿಂದ ನಾವು ಅವರಿಗೆ ಒಂದು ಧನ್ಯವಾದಗಳು ಸರ್. ಸರ್ ಇಷ್ಟೊತ್ತರೆಗೂ ನಮ್ಮ ಜೊತೆ ಸರ್ ನಮ್ಮ ಜೊತೆ ಇಷ್ಟೊತ್ತರೆಗೂ ಮಾತಾಡೋದಕ್ಕೆ ಅವರಿಗೆ ನಮ್ಮ ಗ್ರಾಮೀಣ ಟಿವಿ ಪರವಾಗಿ ಉತ್ಪೂರ್ವಕದ ವಂದನೆಗಳು. ಸರ್ ತಮ್ಮ ಹತ್ರ ಇನ್ನೂ ಒಂದು ಸಲಹೆ ಕೇಳಕ್ಕೆ ಇಷ್ಟಪಡ್ತೀನಿ. ಅದೇನಂತಂದ್ರೆ ಶಾಂತವಾ ತಳವಾರವರಿಗೆ ತಾವೇನು ಈ ಸಲಹೆ ಕೊಡ್ಬೇಕಂತ ಇಷ್ಟಪಡ್ತೀರಾ ಸರ್? ನಾವು ಅವರಿಗೆ ಜನರ ಪರವಾಗಿ ಜನರ ಇದು ಆಗಿ ಅವರಿಗೆ ನೀವು ಏನಾರ ಇದ್ರೆ ಮಾಡ್ರಿ, ಕೆಲಸ ಮಾಡ್ರಿ, ಅದು ಏನೋ ಬಂದ್ರು ನಾವು ನಿಮ್ಮ ಹಿಂದೆ ಇರ್ತೀವಿ, ನಾವು ಕೆಲಸ ಮಾಡ್ತೇವೆ, ನಮ್ಮ ಸಾಧ್ಯ ಆದಷ್ಟು ನಾವು ಮಾಡ್ತೇವೆ, ಜನರ ನಿಮ್ಮ ಹಿಂದೆ ಇರ್ತೀವಿ, ನಾವು ಇಷ್ಟು ಹೇಳ್ತೇವೆ ರೀ. ಧನ್ಯವಾದಗಳು ಸರ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ತಮ್ಮ ಹೆಸರು? ಪಾರವ ಶಂಕರಾಯ ಪೇಟೆ ಮಠರಿ, ನಮ್ಮೂರ ಸೋಮನಕೊಪ್ಪ. ನಾವು ಏನು ಬಿಡದಂದ್ರಿ, ನಾವು ಇಲ್ಲಿ ಮಠ ಬಡವ್ರಿ, ನಮ್ಗೇನು ಇಲ್ಲಿ ಸರ್ಕಾರನ ಮಾಡಿಕೊಡ್ಲಿಲ್ಲ, ಅದಕ್ಕೆ ನಾವು ಈಗ ಶಾಂತವಾ ತಳವಾರ ಅಂತ ಆರಿಸ್ತೊಂಬಂದೇವ್ರಿ. ಅವ್ರ ಊರಾಗೆಲ್ಲ ಕೆಲಸ ಮಾಡ್ತಾರೆ ರೀ ಬಡವ್ರ ಬಗ್ಗೆರದು. ನಾವು ಆರಿಸಿ ಬಂದ್ರೆ ನಮ್ಮ ಮನೆಗೆ ಇನ್ನಿಗೆ ಬೇಕು, ಆ ಮನೆ ಅದು ಬಿದ್ದಾವಂತ ಹೇಳ್ಕೊಂಡೇವ್ರಿ. ಈಕೆ ಹೇಳ ಮಾತೆ ನನ್ನ ಮಾತನ್ನು ಮುಗಿಸ್ತೇನೆ ರೀ. ಧನ್ಯವಾದಗಳು. ಧನ್ಯವಾದಗಳು.
ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಬಲವಂತರ ಗ್ರಾಮ ಪಂಚಾಯತಿಯ ಸದಸ್ಯರಾದಂತಹ ಶಂತವ್ವ ತವರ ಜೊತೆಗಿದ್ದೇವೆ. ಅವರಿಗೆ ನಮ್ಮ ಈ ಗ್ರಾಮೀಣ ಟಿವಿ ಪರವಾಗಿ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಚುನಾಯಿತರಾಗಿದ್ದಕ್ಕೆ ಹೃತ್ಪೂರ್ವಕವಾದ ಅಭಿನಂದನೆಗಳು. ಮೇಡಮ್ ನಮಸ್ತೆ. ನಮಸ್ಕಾರ. ಮೇಡಮ್ ತಮ್ಮ ಹೆಸರು? ಶಾಂತವ್ವ ತಳವಾರೆ. ಮೇಡಮ್ ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದೀರಿ? ನಾವು ಬೆಲವಂತರ ಪಂಚಾಯತಿ ಆಯ್ಕೆಲಿಂದ. ಮೇಡಮ್ ತಾವು ಯಾವ ಊರಿಂದ ಆಯ್ಕೆ ಆಗಿದ್ದೀರಿ? ಸೋಮನಕೊಪ್ಪಲಿಂದ. ಸೋಮನಕೊಪ್ಪ ಗ್ರಾಮ. ಹ್ಞೂ ರೀ, ಸೋಮನಕೊಪ್ಪಲಿಂದ. ಮೇಡಮ್ ತಮ್ಗೆ ಒಟ್ಟು ಇದ್ದಂಥ ಮತಗಳು ಎಷ್ಟು? ಮೇಡಮ್ ಇದ್ದಂಥ ಮತಗಳು 850 ರೀ. ತಮಗೆ ಒಟ್ಟು ಎಷ್ಟು ಅಂತರದಿಂದ ಗೆದ್ದಿದ್ದೀರಾ ಮೇಡಮ್? 360 ರೀ. 360 ಮತ ಅಂತರದಿಂದ ಗೆದ್ದಿದ್ದೀರಾ. ಮೇಡಮ್ ಹೇಗೆ ಅನಿಸ್ತದೆ ಮೇಡಮ್ ರಾಜಕೀಯ ಜೀವನ? ರಾಜಕೀಯ ರೀ ಮೇಡಮ್. ಈ ಜನತೆಗೆ ತಾವು ಏನು ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಸೋಮನಕೊಪ್ಪ ಗ್ರಾಮದ ಜನತೆಗೆ? ಹಿರಿಯರೆಲ್ಲರೂ ಆರಿಸ್ತಿದ್ದಾರೆ ರೀ, ಅವ್ರಿಗೆ ನಾವೆಲ್ಲಾನು ಇದು ಮಾಡಿ ಪಡಿತೇವೆ, ಒಳ್ಳೆ ಕೆಲಸ ಮಾಡಿ ಪಡಿತೇವೆ ರೀ. ಧನ್ಯವಾದಗಳು. ಸರ್ ನಮಸ್ತೆ. ನಮಸ್ಕಾರ ಸರ್. ತಮ್ಮ ಊರಿನ ಪರವಾಗಿ ನಮ್ಮ ಗ್ರಾಮೀಣ ಟಿವಿ ಬರೋಗೆ ಏನು ಹೇಳಕ್ ಇಷ್ಟಪಡ್ತೀರ ಸರ್? ಗ್ರಾಮೀಣ ಪ್ರದೇಶದ ಟಿವಿ ಅವ್ರು ಅಂದ್ರೆ ಇನ್ನೂವರೆಗೆ ನಮ್ಗೆ ಗ್ರಾಮೀಣ ಟಿವಿ ಅಥವಾ ಟಿವಿ ನೈನ್ ಕಡೆಯಿಂದ ಯಾವ ಪ್ರಚಾರ ಆಗ್ತಾವಲ್ಲ, ಯಾರೂ ಬಂದಿಲ್ಲ. ಈ ರೀತಿ ನಮ್ಮ ಗ್ರಾಮೀಣ ಪ್ರದೇಶಕ್ಕೆ ನೀವು ಪ್ರತಿಯೊಬ್ಬರು ಹಿಂಗೆ ಬಂದು ನಮ್ಗೆ ಎಲ್ಲ ಟಿವಿಯವರು ಬಂದು ಈ ರೀತಿ ಪ್ರಚಾರ ಮಾಡ್ಕೊತ ಹೋದ್ರೆ ಎಲ್ಲ ಒಂದು ಕೆಲಸಗಳು ಒಳ್ಳೆ ಕಾರ್ಯಗಳು ಮುಂದುವರಿಬೋದು. ಈ ಜನರು ಏನು ಮಾಡ್ತಾರೆ ಅಂತಂದ್ರೆ ಯಾವ ಕೆಲಸಗಳೇನೂ ಇದಿಲ್ಲ. ಈ ರೀತಿ ಪ್ರಚಾರ ಮಾಡ್ಕೊತ ಹೋದ್ರೆ ನೀವು ಸ್ವಲ್ಪ ನಿಮ್ಮದು ಎಲ್ಲ ಒಳ್ಳೆ ಥರ ಮುಂದೆ ಕೆಲಸ ಆಗಲಿ ಅಂತ ಕೇಳ್ಕೊಳ್ತೀವಿ. ಅದೇ ರೀತಿಯಾಗಿ ಮತ್ತೊಂದು ಏನಂದ್ರೆ ಈ ಜನರಲ್ಲಿ ಟಿವಿಯವರು ಟಿವಿ ನೈನರು ಏನು ತೆಗೋದು ಅದು ಹಳ್ಳಿ ಬರೀ ಪ್ರಚಾರ, ಯಾವುದು ಕ್ರೈಮ್ ಸ್ಟೋರಿ ಯಾವುದು ಇದು ಅಂತ ಗ್ರಾಮೀಣ ಬಗ್ಗೆ ಎಲ್ಲಿ ವಿಚಾರ ಮಾಡ್ತಾರೆ? ಯಾರು ಮಾಡ್ಯಾರ್ರಿ? ಯಾರೂ ಮಾಡಿಲ್ಲ. ಅದಕ್ಕಾಗಿ ನಮ್ದು ನೀವು ಇದೊಂದು ಮಾಡಿರಲ್ಲ ಚಾನಲ್ ಒಳ್ಳೆಯದು ಇದು ಏನಾ, ಅದಕ್ಕಾಗಿ ಇಂಥವ್ರು ಎಲ್ಲ ಮುಂದೆ ಬರಲಿ ನಮ್ಮ ಚಾನಲ್. ಅದಕ್ಕೆ ನಮ್ಮ ನಮ್ಮ ಈ ಸೋಮನಕೊಪ್ಪ ಗ್ರಾಮದ ವತಿಯಿಂದ ನಮ್ಮ ಸೋಮನಕೊಪ್ಪ ಗ್ರಾಮ ಅಷ್ಟೇ ಅಲ್ಲ ನಮ್ಮ ಕರ್ನಾಟಕ ಗ್ರಾಮದ ಜನತೆಯರು ಎಲ್ಲರೂ ಹೇಳ್ತೇನೆ ನಾನು, ಪ್ರಜೆ ಎಲ್ಲ ಸೇರಿ ಇಂಥದ್ದು ನಿಮ್ಮ ಬೆಂಬಲ ಬೇರಿಂದ ನೀವು ಮುಂದೆ ಬರಲಿ ನಮ್ದು ಗ್ರಾಮೀಣ ಟಿವಿ ಅಂತ ನಾನು ನಮ್ಮ ಸೋಮನಕೊಪ್ಪ ಗ್ರಾಮದ ವತಿಯಿಂದ ಹಿರಿಯರಿಗೆ ಎಲ್ಲರಿಗೂ ನಿಮಗೆ ಶುಭವನ್ನು ಹರಿಸ್ತೇವೆ ಅಂತ. ಧನ್ಯವಾದಗಳು ಸರ್. ಧನ್ಯವಾದಗಳು. ಮಾಡ್ಕೊಂಡು ಈಗ ಸದ್ಯಕ್ಕೆ ಆಡಿಸ್ಬೇಕಂತ ಇದೈತಿ ಕಬಡ್ಡಿ ಖೋ ಖೋ ವಾಲಿಬಾಲ್ ಅದು.